ಅಂತೂ ಇಂತೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಕೈ ಅಭ್ಯರ್ಥಿ ಫೈನಲ್ ಆಗಿದೆ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ದೇವಮೂಲೆ ಗಡಿದಂ ಬಾಗಪಲ್ಲಿ ತಾಲೂಕಿನ ಗಡಿದಂ ದೇವಸ್ಥಾನದಿಂದ ಪ್ರಚಾರ ಆರಂಭಿಸ್ತಾರೆ ಇದ್ದಾರೆ ಇಲ್ಲಿಂದ ಪೂಜೆ ಪುನಸ್ಕಾರ ಮಾಡಿ ಇಲ್ಲಿಂದ ಪ್ರಚಾರ ಆರಂಭಿಸ್ತಕ್ಕಂಥದಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ ಈ ಬಗ್ಗೆ ಮಾತಾಡೋಕ್ಕೆ ಬಾಗಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ನಮ್ಮ ಜೊತೆ ಇದ್ದಾರೆ ಸರ್ ಈಗ ಅಂತೂ ಇಂತೂ ಕಾಂಗ್ರೆಸ್ ಅಭ್ಯರ್ಥಿ ಫೈನಲ್ ಆಗಿದೆ ಒಂದು ಕಡೆ ಸಂತೋಷ ಇದೆ ಈಗ ನಿಮ್ಮ ಭಾಗದಲ್ಲಿ ಪ್ರಥಮ ಬಾರಿಗೆ ಪೂಜೆ ಪುನಸ್ಕಾರ ಮಾಡಿ ಇಲ್ಲಿಂದ ಪ್ರಚಾರ ಇದ್ದಾರೆ ಸರ್ ಈ ಬಗ್ಗೆ ಏನು ಹೇಳ್ತೀರಾ ಸರ್ ನಮ್ಗೆ ಖುಷಿ ಆಗ್ತಾ ಇದೆ ನಮ್ಮ ಕಾಂಗ್ರೆಸ್ ಪಕ್ಷ ಒಬ್ಬ ಯುವ ಮುಖಂಡನಿಗೆ ಮನೆ ಹಾಕಿರೋದು ಹಾಗೆ ಒಂದು ನಮ್ಮ ನಮ್ಮ ಜಿಲ್ಲೆಯಲ್ಲೇ ಎಮ್ ಎಸ್ ರಾಮಯ್ಯ ಫ್ಯಾಮ್ಲಿ ಅಂದ ಒಂದು ಗೌರವ ಇದೆ ಅಂಥ ಕುಟುಂಬಕ್ಕೆ ಇವತ್ತು ಟಿಕೆಟ್ ಸಿಕ್ಕಿರೋದು ನಮ್ಗೆ ಸಂತೋಷ ಆಗಿದೆ ಖಂಡಿತವಾಗಲೂ ಈ ಭಾಗದಲ್ಲಿ ಅವರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಗ್ಯಾರಂಟಿಗಳಿಂದ ಮತ್ತು ನಮ್ಮ ಕಾಂಗ್ರೆಸ್ ಮಾಡಿದಂಥ ಅಭಿವೃದ್ಧಿ ಕೆಲಸಗಳಿಂದ ಇವತ್ತು ಅವ್ರಿಗೆ ಅತ್ಯಧಿಕ ಮತಗಳಿಂದ ಈ ಭಾಗದಲ್ಲಿ ಗೆಲ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ ಆ ದೇವರ ಆಶೀರ್ವಾದನೂ ಇದೆ ಸರಿಗ ಈ ಲೋಕಸಭಾ ಕ್ಷೇತ್ರದಲ್ಲಿ ಹಿರಿಯ ನಾಯಕರಾಗಿರ್ತ ಮೊಯ್ಲಿ ಅವರಿದ್ದರು ರೆಡ್ಡಿ ಇದ್ದರು ಇವರೆಲ್ಲರನ್ನೂ ಓವರ್ಟೇಕ್ ಮಾಡಿ ರಕ್ಷಾರಾಮ್ ಟಿಕೆಟ್ ತಂದಿದ್ರು ಇವರೆಲ್ಲರನ್ನು ಯಾವ ರೀತಿ ಮನವೊಲಿಸಿ ಅವ್ರನ್ನ ಭಿನ್ನಾಭಿಪ್ರಾಯ ಬದಿಗೋತಿ ಯಾವ ರೀತಿ ಪ್ರಚಾರ ಮಾಡ್ತೀರಾ ಯಾವ ರೀತಿ ಅವ್ರ ಮಾತು ಈಗ ಆಲ್ರೆಡಿ ವೀರಪ್ಪ ಅವರು ನನಗೆ ಫೋನ್ ಮಾಡಿದರು ನನಗೆ ಹೈಕಮಾಂಡಿಂದ ಫೋನ್ ಮಾಡಿದೆ ಬಂದಿದೆ ನಾನು ವಿತ್ಡ್ರಾ ಆಗ್ತಾ ಇದ್ದೀನಿ ಸುಬ್ಬಾರೆಡ್ಡಿ ಅವರೇ ನಾವು ಯಾರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದರೂ ನಾನು ನನ್ನನ್ನು ಕರೀರಿ ಬಾಗೇಪಲ್ಲಿಗೆ ನಾನು ಬರ್ತೀನಿ ನಾವೆಲ್ಲ ಸೇರಿ ಸಲ ಗೆಲ್ಲಿಸ್ಬೇಕು ಮತ್ತು ನಮಗೆ ಅಲ್ಲಿ ಗೌರವ ಸಿಗುತ್ತೆ ಹೈಕಮಾಂಡಲ್ಲಿ ಅಂತ ನನಗೆ ಮೊಹಿಲಿಯವರೇ ಖುದ್ದಾಗಿ ಫೋನ್ ಮಾಡಿ ಹೇಳಿದ್ದಾರೆ ಅಲ್ಲಿ ಯಾವುದೇ ಭಿನ್ನಮತ ಇಲ್ಲ ಶಿವಶಂಕರ ರೆಡ್ಡಿಗೆ ರಾತ್ರಿ ನಮ್ಮ ಮುಖಂಡರೆಲ್ಲ ಹೋಗಿ ಮಾತನಾಡಿದ್ದಾರೆ ಅವರೂ ಒಪ್ಕೊಂಡಿದ್ದಾರೆ ಇವತ್ತು ಮೂರು ಗಂಟೆಗೆ ಸಿ ಎಮ್ ಹತ್ರ ಅವರೂ ಬರಲಿದ್ದಾರೆ ನೋಡಿ ಸರ್ ಟಿಕೆಟ್ ಕೊಡೋ ತನಕ ನಮ್ಮ ಪಕ್ಷದಲ್ಲಿ ಯಾವಾಗಲೂ ಸ್ವಲ್ಪ ಅಸಮಾಧಾನ ಇರುತ್ತೆ ಟಿಕೆಟ್ ಕೊಟ್ಟ ಮೇಲೆ ನಾವೆಲ್ಲ ಒಂದೇ ಈ ಭಾಗದ ಜ ನಮ್ಮ ರಕ್ಷಾರಾಮನ ಗೆಲ್ಲಿಸೋದು ಖಂಡಿತ ಅನ್ನೋ ಮಾತು ಹೇಳಕ್ಕೆ ಬಯಸ್ತೀನಪ್ಪ ಸುಧಾಕರ್ ಹೇಳ್ತಾರೆ ಇವರು ಶ್ರೀಮಂತರು ಕಾಂಗ್ರೆಸ್ ಸಂಸ್ಕೃತಿ ಶ್ರೀಮಂತರಿಗೆ ಮಣೆ ಹಾಕೋದೇ ಕಾಂಗ್ರೆಸ್ ಸಂಸ್ಕೃತಿ ಅಂತ ಹೇಳ್ತಾರೆ ಈಗ ಹಂಗೆ ತಾವು ಲೆಕ್ಕ ಹಾಕಂಗಿದ್ರೆ ಬೇರೆ ಅಭ್ಯರ್ಥಿಗಳು ನೋಡಿ ಕರ್ನಾಟಕದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಅವರೊಂದು ಸಹಕಾರ ಅಲ್ವಾ ನಾವು ಸಾಹುಕಾರ ಬಡವ ಅನ್ನೋ ಪ್ರಶ್ನೆ ಇಲ್ಲದೆ ಯಾರು ಸಾರ್ವಜನಿಕ ಜೀವನದಲ್ಲಿರ್ತಾರೆ ಯಾರಿಗೀ ಒಂದು ಯಾವುದೇ ಒಂದು ಕಮ್ಯುನಿಟಿ ಇರ್ಬೋದು ಯಾರೇ ಬಡವ್ರಿಗೆ ಸಹಾಯ ಮಾಡುವಂಥ ಭಾವನೆ ಇರುತ್ತೆ ಅಂಥ ವ್ಯಕ್ತಿಗಳ ಆಯ್ಕೆ ಮಾಡಬೇಕು ಅಂತಿರುತ್ತೆ ಈ ಭಾಗದಲ್ಲಿ ಎಮ್ ಎಸ್ ರಾಮಯ್ಯ ಹಾಸ್ಪಿಟ್ಲಿಂದ ಅನೇಕ ಜನರಿಗೆ ಉಪಯೋಗ ಆಗಿದೆ ಆ ಒಂದು ಮನೋಭಾವನೆ ಅವರಲ್ಲಿದೆ ಅವ್ರ ಕುಟುಂಬದಲ್ಲಿ ಅವರನ್ನು ಆಯ್ಕೆ ಮಾಡಿದರೆ ನಮ್ಮ ಜನಕ್ಕೆ ಒಳ್ಳೆಯದಾಗುತ್ತೆ ಅಂತ ಭಾವನೆಯಿಂದ ನಾವು ಈ ನಿರ್ಧಾರಕ್ಕೆ ಬಂದಿದ್ದೀವಿ ಯಾರು ಹೇಗೋ ಗೊತ್ತಿಲ್ಲ ನಮ್ಮ ಬಾಗಿಲ ಒಮ್ಮತದಿಂದ ನಮ್ಮ ಹೆಚ್ಚು ಕಮ್ಮಿ ಮೊನ್ನೆ ಒಂದು ಐನೂರು ಜನ ನಮ್ಮ ಮೇನ್ ಮೇನ್ ಲೀಡರ್ಗಳೆಲ್ಲ ಬಂದಿದ್ದು ಖುಷಿಯಾಗಿ ಸಂತೋಷ ಆಗು ಒಪ್ಕೊಂಡು ಬರಮಾಡ್ಕೊಂಡಿದ್ದೀವಿ ಈಗ ನಮ್ಮ ನಾವೆಲ್ಲ ಈಗ ನೋಡಿ ಇನ್ನೂ ಕ್ಯಾಂಡಿಡೇಟ್ ಬರೋಕ್ಕೆ ಮುಂಚೆ ನಾವು ಇಲ್ಲದ್ದು ಯಾಕೆ ಸ್ವಾಗತ ಮಾಡ್ತಾಯಿದ್ರೆ ನಮ್ಗೆ ಅತಿ ಖುಷಿ ಇದೆ ಆ ವ್ಯಕ್ತಿಯನ್ನು ಸ್ವಾಗತ ಮಾಡಬೇಕು ಅಂತ ಭಾವನೆ ನಾವು ಇಲ್ಲಿ ಬಂದಿದ್ದೀವಿ ಆ ಕೆಲಸ ನಾವು ಮಾಡ್ತೀವಿ ಸುಧಾಕರ್ ಈ ಬಾಗೇಪಲ್ಲಿ ಕ್ಷೇತ್ರದಿಂದ ನನಗೆ ಅತ್ಯಧಿಕ ಬಹುಮತ ಸಿಗುತ್ತೆ ಅಂತೇಳಿ ನೆನ್ನೆ ಹಸಿ ಪ್ರಚಾರದಲ್ಲಿ ಹೇಳಿದ್ದಾರೆ ಜನರಿಗೂ ಮತ್ತು ಸುಧಾಕರ್ಗೂ ಇಲ್ಲಿ ಅವಿನಾಭಾವ ಅವಿನವ ಸಂಬಂಧ ಇದೆ ಅಂತೇಳಿ ಅವರೇ ಹೇಳಿದ್ದಾರೆ ಸರ್ ಏನೇನು ಸರ್ ತಾವು ಜೂನ್ ನಾಲ್ಕನೇ ತಾರೀಕು ಈ ಪ್ರಶ್ನೆ ಕೇಳಿದ್ರೆ ಉತ್ತಮ ಅಂತ ನನ್ನ ಭಾವನೆ ಯಾಕಂದರೆ ಜೂನ್ ನಾಲ್ಕನೇ ತಾರೀಕು ಕೇಳಿ ಯಾರಿಗೆ ಒಡನಾಟ ಇದೆ ಯಾರಿಗೆ ಬಹುಮತ ಬರುತ್ತೆ ಅಂತ ಗೊತ್ತಾಗುತ್ತೆ ಸರ್ ಒಂದಂತೂ ಗ್ಯಾರಂಟಿ ನಾವು ಈ ಭಾಗದಲ್ಲಿ ಶಾಸಕನಾಗಿದ್ದೀನಿ ನಾನು ಮೆಜಾರಿಟಿ ಕೊಡಲಿಲ್ಲ ಅಂದರೆ ಎಲ್ಲೋ ನನಗೂ ಅದು ಒಂಥರ ಹಿನ್ನಡೆ ನಾನಂತೂ ನನಗೆ ಆ ಭಾವನೆ ಇದೆ ನಾವು ಶತಾಯ ಗತಾಯ ರಕ್ಷಾರಾಮ ಈ ಭಾಗದಲ್ಲಿ ಒಳ್ಳೆ ಲೀಡ್ ಕೊಡಿಸೋವಂಥ ಕೆಲಸ ನಾನು ಮಾಡ್ತೀನಿ ಸರ್ ಸರ್ ಬರೀ ಚುನಾವಣೆಯಲ್ಲಿ ಕ ವಿಧಾನಸಭಾ ಚುನಾವಣೆಯಲ್ಲಿ ಸುಧಾಕರ್ ಹೇಳಿದರು ಕೆಲಸಗಾರ ವರ್ಸಸ್ ಮಾತುಗಾರ ಅಂತೇಳಿ ಈ ಬಾರಿ ಕೂಡ ಹೇಳ್ತಾಯಿದ್ರೆ ಆಗರ್ಭ ಶ್ರೀಮಂತ ವರ್ಸಸ್ ಕೆಲಸಗಾರ ಅಂತ ಹೇಳ್ತಾರೆ ಇದರಲ್ಲಿ ಯಾವುದು ವರ್ಕೌಟ್ ಆಗುತ್ತೆ ಸರ್ ಈಗ ಲಾಸ್ಟ್ ಟೈಮ್ ಸುಧಾಕರ್ ಕೆಲಸಗಾರ ಇನ್ನೊಂದು ಏನೋ ಹೇಳಿದ್ರಲ್ಲ ಅಲ್ಲ ಯಾವುದು ವರ್ಕೌಟ್ ಆಯಿತು ಸರ್ ಸೇಮ್ ಈಗಲೂ ಸರ್ ಹಂಗೆ ವರ್ಕೌಟ್ ಆಗೋದು ಈಗಲೂ ಅದೇ ಸರ್ ವರ್ಕೌಟ್ ಆಗೋದು ಓಕೆ ಥ್ಯಾಂಕ್ ಯು ಇದಿಷ್ಟು ಚಿಕ್ಕ ಭಾಗ್ಯಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ರಾಜಪ್ಪ ವಿಸ್ತಾರ ನ್ಯೂಸ್ ಚಿಕ್ಕಬಳ್ಳಾಪುರ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ